ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 82. ಈ ಆಲೋಚನೆಯನ್ನು ದಾನಿಯೇಲನು ಬೇರೆ ವಿಧವಾಗಿ ಹೇಳುವವನಾಗಿ ಮಿಖಾಯಿಲನು ಆ ಕಾಲದಲ್ಲಿ ಹೇಳುವನು ಎಂದಿದ್ದಾನೆ. ಹೇಳುವುದು ಎಂಬುದು ಅಧಿಕಾರವನ್ನು ವಹಿಸಿಕೊಳ್ಳುವುದು, ಆಜ್ಞೆಗಳನ್ನು ನೀಡುವುದು ಎಂಬುದನ್ನು ಸೂಚಿಸುತ್ತದೆ. ಹೇಳುವಾಗ ಏಷಾಯ 9:19-21 ವಚನ ನೋಡಿರಿ. ಈ ಸಂಕೇತದ ಮತ್ತೊಂದು ಉದಾಹರಣೆಯನ್ನು ನಾವು ದಾವಿದನ ಮಾತುಗಳಲ್ಲಿ ನೋಡಬಹುದು. ದಾವಿದನು ಕ್ರಿಸ್ತನ ಬಗ್ಗೆ ಪ್ರವಾದಿನಿಯವಾಗಿ ಆತನು ಗರ್ಜಿಸಲು ಭೂಮಿಯು ಕರಗಿ ಹೋಯಿತು, ಕೀರ್ತನೆ 46:6 ಎಂದಿದ್ದಾನೆ. ಆಡಳಿತದ ಬದಲಾವಣೆಯಾದಾಗ ನೂತನ ಅರಸನು ತನ್ನ ಆಜ್ಞಾಸ್ವರವನ್ನು ಉಚ್ಚರಿಸುವಾಗ ಸಂಕಷ್ಟದ ಸಮಯವು ಬೇಗನೆ ಸಂಭವಿಸುವುದರಲ್ಲಿದೆ ಮತ್ತು ಭೂಲೋಕದಲ್ಲಿ ಸಂಕಟ, ಸಮಾಜ ವ್ಯವಸ್ಥೆ ಇವುಗಳೆಲ್ಲವೂ ಕಾಣದಂತಾಗುತ್ತದೆ, ಇಲ್ಲವೇ ಪುಡಿ ಪುಡಿಯಾಗುತ್ತವೆ. ಆತನ ಆಜ್ಞೆಯಲ್ಲಿ ದೋಷ ತುಂಬಿದ ನಾಗರಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಪದ್ಧತಿಗಳು, ಅವುಗಳು ಎಷ್ಟೇ ಹಳೆಯವು ಮತ್ತು ದೃಢವಾಗಿ ನಿಲ್ಲುವಂಥವುಗಳು, ಬಲವುಳ್ಳವುಗಳು ಆಗಿದ್ದರೂ ಅವುಗಳನ್ನು ಕೆಳಗೆ ದೊಬ್ಬಲ್ಪಡಲ್ಬೇಕು. ಆತನ ಬಾಯಿಯಿಂದ ಹೊರಬರುವ ಕತ್ತಿಯು ದೊಡ್ಡ ವಿದ್ವಾಂಸವನ್ನೇ ಉಂಟು ಮಾಡುತ್ತದೆ. ಸತ್ಯದ ಪ್ರತಿಯೊಂದು ವಿಷಯಗಳು ಮತ್ತು ಅವುಗಳ ವಿವಿಧ ಸಂಗತಿಗಳು ಜನರ ತೀರ್ಪನ್ನುಂಟು ಮಾಡುತ್ತದೆ ಮತ್ತು ಆತನ ಅಧಿಕಾರದ ಮತ್ತು ಪ್ರಭುತ್ವದ ಅಡಿಯಲ್ಲಿ ಸಾವಿರ ರೂಪದಲ್ಲಿರುವ ಕೇಡು ಮತ್ತು ತಪ್ಪುಗಳು ಕೆಳಗಿನ ಕೆಡವಲ್ಪಡುತ್ತವೆ. ದೇವರ ತುತ್ತೂರಿಯು ಹಲವಾರು ಸಾರಿಯಾಗಿ ಆಲೋಚನೆ ಮಾಡದೆ ಈ ತುತ್ತೂರಿಯು ಗಾಳಿಯಲ್ಲಿ ಅಕ್ಷರಸವಾದ ಧ್ವನಿಯನ್ನುಂಟು ಮಾಡಿ ಮನರಂಜನೆ ನೀಡುತ್ತದೆ ಎಂದು ಕಲ್ಪಿಸುತ್ತಾರೆ. ಆದರೆ ಇದು ಒಂದು ಅಸಮಂಜಸವಾದ ನಿರೀಕ್ಷೆಯಾಗಿದೆ. ಆದರೆ ಪೌಲನು 7 ತುತ್ತೂರಿಯ ಬಗ್ಗೆ ಹೇಳುವಾಗ ತುತ್ತೂರಿಗಳ ಸರಣಿಯಲ್ಲಿ ಪ್ರಕಟಣೆ 11:15 ವಚನದಲ್ಲಿ ಇದು ಕಡೆ ತುತ್ತೂರಿ, 1 ಕೊರಿಂಥ 15:52 ವಚನ ಎಂದು ಹೇಳುತ್ತಾನೆ. ಈ ಉಲ್ಲೇಖಗಳು ಅದೇ ತುತ್ತೂರಿಯ ಬಗ್ಗೆ ಎಂಬುದಕ್ಕೆ ರುಜುವಾತು ಪ್ರತಿಯೊಂದು ಘಟನೆಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಕಂಡುಬರುತ್ತದೆ. ಪೌಲನು ಈ ದೇವರ ತುತ್ತೂರಿಗೆ ಸಂಬಂಧಿಸಿದ್ದನ್ನು ಪುನರುತ್ಥಾನ ಮತ್ತು ದೇವರ ರಾಜ್ಯದ ಸ್ಥಾಪನೆಯ ವಿಷಯದಲ್ಲಿ ಹೇಳುತ್ತಾನೆ ಮತ್ತು ಪ್ರಕಟಣೆಯ ಗ್ರಂಥಕರ್ತರು ಇದನ್ನು ಇನ್ನೂ ಹೆಚ್ಚಿನ ಸೂಕ್ಷ್ಮ ಸಂಗತಿಗಳೊಡನೆ ಹೇಳುತ್ತಾನೆ. 7 ಅಥವಾ ಕಡೆ ತುತ್ತೂರಿಯನ್ನು ಕರ್ತನ ತುತ್ತೂರಿ ಎಂದು ಕರೆಯುವ ಔಚಿತ್ಯವು ವಿಷದವಾಗಿದೆ. ನಾವು ಪ್ರಕಟಣೆಯಲ್ಲಿನ ಹಿಂದಿನ 6 ತುತ್ತೂರಿಗಳ ಅಡಿಯಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡುವಾಗ ಅವು ಮಾನವತ್ವದ ಕಾರ್ಯಗಳನ್ನು, 7 ವಿಶೇಷವಾಗಿ ಕರ್ತನ ಕಾರ್ಯವನ್ನು ಉಲ್ಲೇಖಿಸುತ್ತವೆ ಮತ್ತು ಕರ್ತನ ದಿನವನ್ನು ವ್ಯಾಪಿಸುತ್ತದೆ. ಹಿಂದಿನ 6 ತುತ್ತೂರಿಗಳು ಸಂಕೇತವಾಗಿರುವಾಗ ಮತ್ತು ಇದು ಸಾಮಾನ್ಯವಾಗಿ ಪ್ರಕಟಣೆಯ ಸ್ಪಷ್ಟ ಕಾರಣವೆಂದು ಹೇಳಿಕೊಳ್ಳುವ ವಿಮರ್ಶಕರು ವಿದ್ಯಾರ್ಥಿಗಳು ಒಪ್ಪಿಕೊಂಡಿರುವಾಗ ಈ ಸರಣಿಯಲ್ಲಿ 7 ಗಾಳಿಯ ಅಕ್ಷರಸವಾದ ಧ್ವನಿ ಎಂದು ನಿರೀಕ್ಷಿಸುವುದು ವೈಚಾರಿಕತೆ ಮತ್ತು ಸಾಮಾನ್ಯ ಜ್ಞಾನದ ಉಲ್ಲಂಘನೆಯೂ ಆಗುತ್ತದೆ. ಅದು ಮಾತ್ರವಲ್ಲದೆ ಅದು ಕರ್ತನ ಸರ್ವೇ ಸಾಮಾನ್ಯ ಪದ್ಧತಿಯು ಮಾತ್ರವಲ್ಲದೆ ಆತನ ಬರೋಣದ ಹೇಳಿಕೆಗಳಲ್ಲಿನ ಗುಪ್ತತೆಯನ್ನು ಸೂಚಿಸುವ ಪರಿಶುದ್ಧ ಬರಹಗಳೊಂದಿಗಿನ ಸಾಮರಸ್ಯ ಹಿತವುಳ್ಳದ್ದಾಗಿರುತ್ತದೆ. ಯಾಕೆಂದರೆ ಕಳ್ಳನು ಬರುವ ತುತ್ತೂರಿಯನ್ನು ಮುಳುಗಿಸುವುದಿಲ್ಲ. ಪ್ರಕಟಣೆಯು 7 ತುತ್ತೂರುಗಳೆಲ್ಲವೂ ಸಂಕೇತವಾದವುಗಳು. ಅವುಗಳು 7 ಕಾಲಾವಧಿ ಮತ್ತು ಘಟನೆಗಳನ್ನು ಪ್ರತಿನಿಧಿಸುತ್ತವೆ. ಇದರ ಪರಾಮರ್ಶೆಯನ್ನು ನಾವು ಮುಂಬರುವ ಸಂಪುಟದಲ್ಲಿ ಬಿಡುತ್ತೇವೆ. ಇಲ್ಲಿ 7 ತುತ್ತೂರಿಯು ಗುರುತಿಸುವ ಅನೇಕ ಘಟನೆಗಳ ಮಧ್ಯದಲ್ಲಿ ನಾವು ನಮ್ಮನ್ನೇ ಕಂಡುಕೊಂಡಿದ್ದೇವೆ ಎಂದು ಹೇಳಿದರೆ ಸಾಕು. ಮಹಾಧ್ವನಿಗಳು, ಜ್ಞಾನದ ಹೆಚ್ಚಳ, ಕೋಪಿಸಿಕೊಂಡ ಜನಾಂಗಗಳು ಮೊದಲಾದವುಗಳನ್ನು ಸಮಯ ಪ್ರವಾದನೆಯ ಸಂಬಂಧದಲ್ಲಿ ತೆಗೆದುಕೊಳ್ಳಲಾಗಿದೆ. ನಾವು ಇವುಗಳನ್ನು ಸತ್ಯವೆಂದು ಸ್ಥಿರಪಡಿಸುತ್ತದೆ. ಈ 7 ಅಥವಾ ಕಡೆ ತುತ್ತೂರಿಯ ಧ್ವನಿಯು ಮುಕ್ತವಾಗುವ ಮುಂಚೆ ಅನೇಕ ಘಟನೆಗಳು ಹೊರಬೀಳಬೇಕಾಗಿವೆ. ಉದಾಹರಣೆಗೆ ಭಕ್ತರುಗಳಿಗೆ, ಪ್ರವಾದಿಗಳಿಗೆ ಪ್ರತಿಫಲ, ಸತ್ತವರೆಲ್ಲರ ಪುನರುತ್ಥಾನ ಮುಂದಾದವುಗಳು ಅದರ ಅಡಿಯಲ್ಲಿ ಪ್ರಕಟವಾಗುವ ಘಟನೆಗಳು ಸೂಚಿಸುವಂತೆ ನಿಶ್ಚಯವಾಗಿ ಇದು ಕರ್ತನ ಸಹಸ್ರಮಾನದ ಪೂರ್ಣಾವಧಿಯನ್ನು ಆವರಿಸುತ್ತದೆ. ಪ್ರಕಟಣೆ 10:7 ವಚನ ಹಾಗೂ ಪ್ರಕಟಣೆ 11:15-18 ವಚನ. ಈ ರೀತಿಯಲ್ಲಿ ನಾವು ಘೋಷ, ಪ್ರಧಾನ ದೂತನ ಸ್ವರ, ದೇವರ ತುತ್ತೂರಿ ಇವೆಲ್ಲವನ್ನು ಸಂಕೇತಗಳೆಂಬುದಾಗಿ ಹಾಗೂ ಅವುಗಳು ನೆರವೇರುವ ಹಂತದಲ್ಲಿವೆ ಎಂದು ಕಾಣುತ್ತವೆ. ಜಾಗರೂಕತೆಯಿಂದ ಇದನ್ನು ಗಮನಿಸಿ ಈಗ ತಾನೇ ನಾವು ನೋಡಿದ 3 ಪ್ರವಾದನೆಗಳು, ದಾನಿಯೇಲ 12:1 ವಚನ, ಪ್ರಕಟಣೆ 11:15 ವಚನ, 1 ಥೆಸಲೋನಿಕ 4:16 ವಚನ, ಹೇಳಿದ ಘಟನೆಗಳು ಹೊರಬೀಳುವಾಗ ಯೇಸುವಿನ ಪ್ರತ್ಯಕ್ಷತೆಯನ್ನು ಪ್ರಕಟಿಸುತ್ತವೆ.
ಆತನ ಅದೃಶ್ಯವಾದ ಪ್ರತ್ಯಕ್ಷತೆಯು ಯಾವ ರೀತಿಯಲ್ಲಿ ಪ್ರವಾದನೆಗಳಿಗೆ ನಂಬಿಕೆ ಉಳ್ಳವರಿಗೆ ಪ್ರಕಟವಾಗುತ್ತದೆ ಎಂಬ ಉದ್ದೇಶವನ್ನು ಸೂಚಿಸುವುದಕ್ಕಾಗಿ ಅವುಗಳು ಮುಂಚಿತವಾಗಿ ತಿಳಿಸಲ್ಪಟ್ಟಿವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.